ನಮಸ್ತೆ ಸಾಹಿತ್ಯಾಭ್ಯಾಸಿಗಳಿಗೆ. ಇವತ್ತು ನಾನು ಪ್ರೊಫೆಸರ್ ವಿ ಆರ್ ಬಡಿಗೇರ್ ಮಾತಾಡೋದು. ಕಾದಂಬರಿ ವಿಮರ್ಶೆ ಅಂದರೆ ಕಾದಂಬರಿ ಕಥೆಯ ಸಾರಾಂಶ ಬರೆಯೋದು ಅನ್ನಂಗಾಗಿದೆ. ಹಾಗಲ್ಲ, ಅದು ಯಾವುದೇ ಒಂದು ಕಾದಂಬರಿಯನ್ನು ನೀವು ಕಥೆಯನ್ನು ವಿಮರ್ಶೆ ಬರೆಯೋದಾದರೆ ಅದಕ್ಕೆ ನಾವು ಮೂಲ ಎಲ್ಲಿ ಹೋಗ್ಬೇಕಂದ್ರೆ ಕಾದಂಬರಿ ಅಂದರೆ ಏನು, ಕಥೆ ಅಂದರೆ ಏನು, ಕಾದಂಬರಿಗಳ ಎಷ್ಟು ಪ್ರಕಾರಗಳಿದೆ, ಕಾದಂಬರಿ ಇರುವ ಅಂಶಗಳೇನು, ಇದನ್ನೆಲ್ಲ ನಾವು ತಿಳ್ಕೊಂಡಿರಬೇಕು. ತಿಳ್ಕೊಳ್ಳಾರ್ದೆ ನಮಗೆ ವಿಮರ್ಶೆ ಮಾಡಲಿಕ್ಕೆ ಬರೋದಿಲ್ಲ. ಥಿಯರಿ ಆಫ್ ಫಿಕ್ಷನ್ ಫಸ್ಟ್ ರಿಕ್ವೈರ್ಮೆಂಟ್, ಅದು ರಿಕ್ವಿಸಿಟ್. ಅದು ಥಿಯರಿ ಆಫ್ ಫಿಕ್ಷನ್ ನೀವು ಸ್ಟಡಿ ಮಾಡಿದರೆ ಮಾತ್ರ ವಿಮರ್ಶೆ ಫಿಕ್ಷನ್ ವಿಮರ್ಶೆ ಮಾಡಲಿಕ್ಕೆ ಬರ್ತದೆ. ಅದರ ಸಿದ್ಧಾಂತ ಬೇಕು ಮೊದಲು. ಕಾದಂಬರಿ ಅಂದರೆ ಏನು ಅನ್ನೋದು ಬೇಕು, ಅಂದರೆ ವಿಮರ್ಶೆ ಆಗುತ್ತೆ. ಇಲ್ಲಾಂದ್ರೆ ಹೆಂಗಾಗುತ್ತೆ? ಕಾದಂಬರಿ ಅನ್ನೋದೇ ನಿನಗೆ ಗೊತ್ತಿಲ್ಲ, ಕಾದಂಬರಿ ವಿಮರ್ಶೆ ಹೆಂಗೆ ಮಾಡ್ತೀಯ ನೀನು? ಇದು ಸಮಸ್ಯೆ ಇದೆ. ಅದಕ್ಕೆ ಯಾವುದೇ ಕಾದಂಬರಿಯನ್ನು ನೀವು ಓದಾಗ ಇನ್ನೊಬ್ಬರು ವಿಮರ್ಶೆಯನ್ನು ಕದ್ದು ಹೇಳೋದಲ್ಲ. ನಾನು ಭಾಳ ಜನಕ್ಕೆ ಹೇಳಿದ್ದೀನಿ, ಯಾರದೋ ಒಬ್ಬರದ್ದು ತೊಗೊಂಡು ಬರೋದು, ಅದನ್ನು ಬರ್ಕೊಂಬರೋದು, ಅದನ್ನೇ ತೋರಿಸೋದು, ಅದಲ್ಲ ಅದು ವಿಮರ್ಶೆ ಅಲ್ಲ. ಯಾವುದೇ ವಿಮರ್ಶೆ ಮಾಡಬೇಕಂದ್ರೆ ಸ್ವತಃ ನಿಮ್ಮ ಭಾಷೆಯೊಳಗೆ ವಿಮರ್ಶೆಯನ್ನು ಮಾಡಬೇಕು. ಅದಕ್ಕೆ ಏನು ಮಾಡಬೇಕು? ಆ ಕಾದಂಬರಿಯನ್ನು ಮೊದಲು ಓದಬೇಕು. ಎಷ್ಟು ಸಲ ಓದಬೇಕು? ನಿಮಗೆ ಆಲ್ಮೋಸ್ಟ್ ಪ್ರತಿಯೊಂದು ಪುಟ, ಪ್ರತಿಯೊಂದು ಶಬ್ದನೂ ಸಹಿತ ನಿಮಗೆ ಗೊತ್ತು ಆಗುವಾಗ, ಎಲ್ಲಿದೆ ಅನ್ನೋದು ಗೊತ್ತು ಆಗುವಾಗ ಓದಬೇಕು. ಅದರ ಜೊತೆಗೆ ರೆಫರೆನ್ಸಸ್ಸು ಒಂದೆರಡು ಇಟ್ಕೊಂಡಿರಬೇಕು. ಸಪೋಸ್ ನೀವು ಜೋಸೆಫ್ ಕಾನ್ರಾಡ್ ಕಾದಂಬರಿ ಹಾರ್ಟ್ ಆಫ್ ಡಾರ್ಕ್ನೆಸ್ ಬಗ್ಗೆ ಹೇಳ್ತಾ ಇದ್ದರೆ, ಜೋಸೆಫ್ ಕಾನ್ರಾಡ್ರ ಮೇಲೆ ಬರೆದಂಥ ಒಂದೆರಡು ಪುಸ್ತಕಗಳು, ಆಮೇಲೆ ಹಾರ್ಟ್ ಆಫ್ ಡಾರ್ಕ್ನೆಸ್ ಬರೆದಂಥ ಅದರ ಮೇಲೆ ಬರೆದಂಥ ವಿಮರ್ಶೆ ಒಂದೆರಡು ತುಣುಕುಗಳು, ವ್ಯಾಖ್ಯೆಗಳು ನಿಮ್ಮ ಕಡೆ ಇರಬೇಕು. ಆವಾಗ ನೀವೇನು ಮಾಡ್ತೀರಿ, ಅದೆಲ್ಲ ಥರ ಓದಂತರ ಇದು ಎಂಥ ಕಾದಂಬರಿ. ಫಸ್ಟ್ ನೀವು ಸ್ಟಾರ್ಟ್ ಮಾಡೋದು ಇದು 20th century ಕಾದಂಬರಿ, ವಸಾಹತು ಶತಮಾನದ ಕಾದಂಬರಿ. ಯಾಕಂದರೆ ಒಂದು ಬ್ರಿಟಿಷರವನು ಮಾರ್ಲವನವನು ಆಫ್ರಿಕಾಕ್ಕೆ ಹೋಗ್ಬಿಡ್ತಾನೆ, ಅಲ್ಲಿ ಅನಾಗರಿಕ ಜನರನ್ನ, ಕಾಡು ಜನರನ್ನ ನಾಗರಿಕನಾಗಿ ಮಾಡಬೇಕು ಅಂತ. ಅಲ್ಲಿಗೆ ಹೋಗಿ ಏನಾಗುತ್ತೆ ಅವನ ಪರಿಸ್ಥಿತಿ ಅಂದರೆ, ಅವನೇ ಅನಾಗರಿಕ ಆಗಿಬಿಡ್ತಾನೆ, ಅವನೇ ಕಾಡು ಮನುಷ್ಯ ಆಗಿಬಿಡ್ತಾನೆ, ಅವನಿಗಿಂತ ಮಾಡ್ ಕರ್ದಿ. ಆಮೇಲೆ ಮಾರ್ಲ ಏನು ಮಾಡ್ತಾನೆ, ಹೋಗ್ತಾನೆ ಅಲ್ಲಿ, ಅವ್ರು ಬ್ರಿಟಿಷ್ ಗೌರ್ಮೆಂಟ್ ಕಳಿಸ್ತಾರೆ, ಹೋಗಪ್ಪ ಅವನೊಬ್ಬ ನಮ್ಮ ಇಂಗ್ಲೀಷ್ನವನು ಹೋಗಿಲ್ಲಿ ಸಿಕ್ಕಂಬಿದ್ದಾನೆ, ಅವನಿಗೆ ನೀನು ಕರ್ಕೊಂಡು ಬಾ ಅಂತ. ಇವನೇನು ಹೋಗ್ತಾನಲ್ಲ ಮಾರ್ಲೋ, ಅವನೇ ನರೇಟರ್, ಕತೆ ಹೇಳೋವನೇ ಅವನು, ತನ್ನ ಶಿಷ್ಯರಿಗೆ ಕೂಡಿಸ್ಕೊಂಡು ಅಲ್ಲಿಂದಲೇ ಕತೆ ಸ್ಟಾರ್ಟ್ ಆಗತ್ತೆ. ಅವನೇನು ಮಾಡ್ತಾನೆ ಅಲ್ಲಿ, ಆ ಕಂಗೋಗಿ ಹೋಗ್ತಾನೆ, ಅವನು ಹೋಗಿ ಅಲ್ಲಿ ನೋಡ್ತಾನೆ, ನೋಡಿದ್ರೆ ಅವನು ಅಲ್ಲೇ ಒಬ್ಬಕ್ಕೆ ಕಾಡು ಜನರಕ್ಕಿಂತ ಮದುವೆ ಆಗಿರ್ತಾನೆ ಅಲ್ಲೇ ಇರ್ತಾನೆ ಅವನು. ಆ ಕಾಡು ಮನುಷ್ಯನಾಗಿರ್ತಾನೋ, ಆ ವೈಟ್ ಮನುಷ್ಯ ಇರ್ತಾನೆ ಅವನು, ಅವನು ಇಂಗ್ಲೀಷ್ನವ್ರು ಬಿಳಿ ಮನುಷ್ಯ, ಅವ್ರ ಜೊತೆಗೆ ಕೂಡಿಬಿಟ್ಟಿರ್ತಾನೆ. ಕೊನೆಗೆ ಏನಾಗುತ್ತೆ ಅಂದರೆ ಆ ತಲೆ ಈ ಕ್ರೂಷಲ್ ಕ್ಲೈಮ್ಯಾಕ್ಸ್ ಒಂದಿದೆ, ಆ ಹಾರರ ಹಾರರ ಅಂತ ಒಂದಿದೆ, ಅವನು ಸತ್ಯ ಸಾಯ್ತಾನೆ ಅವನು ಕೊನೆಗೆ. ಮಿಸ್ಟಾ ಖರ್ಟ್ಸ್ ಅವನ ಹೆಸರು, ಮಿಸ್ಟರ್ ಕರ್ಟಿಸ್ ಅನ್ನೋದೇ ಹೆಸರು ಅವನು, ಭಾಳ ಮಂದಿ ಗೊತ್ತಿರಲಿಲ್ಲ ಅದು, CURTES ಮಿಸ್ಟಾ ಕರ್ಟಿಸ್ ಅನ್ನೋದು ಹೆಸರು. ಮಿಸ್ಟಾ ಖರ್ಟ್ಸ್ ಈಸ್ ಡೆಡ್ ಅಂತ ಅವನು ಹೇಳ್ತಾನೆ. ಕೊನೆಗೆ ಸುದ್ದಿ ಬರ್ತದೆ, ಹೋಗ್ತಾನೆ ಅಲ್ಲಿ ನೋಡ್ತಾನೆ, ಸತ್ತಿರ್ತಾನೆ, ಮತ್ತೇನು ಮಾಡೋಕ್ಕಾಗಲ್ಲ. ಅದರಲ್ಲಿ ವರ್ಣನೆಯನ್ನೆಲ್ಲ ಮಾಡಿದಾನೆ ಅವನು, ಏನು ಅಲ್ಲಿ ಒಂದು ಕೈದಿಗಳನ್ನಾಗಿ ಹೆಂಗೆ ಉಪಯೋಗ ಮಾಡ್ತಿದ್ರು, ಗುಲಾಮರನ್ನಾಗಿ ಮೈನ್ಸ್ ಏರಿಯಾನಲ್ಲಿ ಹಾಗೆ ಶೋಷಣೆ ಮಾಡ್ತಾಯಿದ್ರು ಜನರ ಅನ್ನೋದನ್ನು ಭಾಳ ಚೆನ್ನಾಗಿ ವಿವರಿಸಿದಾನೆ. ಅದು ಮಾರ್ಲೋ ಏನು ಮಾಡ್ತಾನೆ, ಅದು ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಅದೇ. ಅದು ಫ್ಲ್ಯಾಶ್ ಬ್ಯಾಕ್ ಅಂದರೆ ಹಿಂದಿನಿಂದ ಮೊದಲಿಂದ ಹಿಂದುಗಡೆ ಹೋಳ್ಕೊತೊಳ್ಳೋದು, ಅದು ಲಾಸ್ಟ್ದಿಂದ ಸ್ಟಾರ್ಟ್ ಆಗುತ್ತೆ ಕತೆ. ಲಾಸ್ಟದ್ದು ಪಾಯಿಂಟು ಫಸ್ಟಿಗೆ ಬರುತ್ತೆ, ಫ್ಲ್ಯಾಶ್ ಬ್ಯಾಕ್ ಹೋಗ್ತದೆ. ಫ್ಲ್ಯಾಶ್ ಬ್ಯಾಕ್ ಹೋಗಿ ಮತ್ತೆ ಲಂಡನ್ಗೆ ತಾನು ಬಂದಿರೋದು, ಅವನ ಆಯ್ಕೆ ಆಗಿರೋದು, ಮತ್ತು ಅವನು ತಿರುಗಿ ಹೋಗಿರೋದು, ಇದೆಲ್ಲ ಅಂತ ಬಂದನು ಹೇಳ್ತಾನೆ. ಅವನೇ ಕತೆ ಹೇಳ್ತಾನೆ, ಅವನು ಎಲ್ಲಿ ಹೋಗಲ್ಲ, ಅವನು ಕೂತ್ಕೊಂಡಿರ್ತಾನೆ, ಒಂದು ಕಡೆ ಕೂತ್ಕೊಂಡು ಕತೆ ಹೇಳ್ತಿರ್ತಾನೆ. ಈ ಕತೆ ಏನಿದೆ, ನಾವು ರೆಟ್ರೋಸ್ಪೆಕ್ಟಿವ್ ನೆರೆಟಿವ್ ಅಂತೀವಿ, ಇದು ಗೊತ್ತಿರಬೇಕು. ಇದು ಹೆಂಗಂದರೆ ಹಿಂಬರಿಕಿ ಓಡೋ ಕತೆ ಇದು, ಹೆಂಗಂದರೆ ಪತ್ತೆದಾರಿ ಕಾದಂಬರಿ ಇದ್ದಂಗೆ. ಪತ್ರ ಕಾದಂಬರಿ ಏನಾಗುತ್ತೆ, ಫಸ್ಟ್ ಕೊಲೆ ಆಗುತ್ತೆ, ಕೊಲೆ ಆದ ನಂತರ ಏನಾಗುತ್ತೆ, ಪೊಲೀಸರು ಬರ್ತಾರೆ, ಅವನು ಸ್ಪೈ ಬರ್ತಾನೆ, ಹಾಂ ಜಾಸೂಸ್ ನಾವು ಅಂತೀವಲ್ಲ, ಹಾಂ ಅವನು ಬರ್ತಾನೆ, ಅವನು ಬಂದು ಏನು ಮಾಡ್ತಾನೆ, ಎಲ್ಲ ಅದು ಹಾಜರು ಮಾಡಿ ಎಲ್ಲ ಮಾಡಿ ಕೊನೆಗೆ ಕೊಲೆ ಮಾಡಿದವರು ಯಾರು,
ಎಲ್ಲಿದ್ದಾರೆ, ಹೇಗೆ ಕೊಲೆ, ಇದೆಲ್ಲದೇ ಕತೆ, ಹಿಂದಿನ ಕಥೆಯನ್ನು. ಅವನು ಎಲ್ಲಿಯವನು, ಅವನಿಗೂ ಇವನು ಕೊಲೆ ಮಾಡಬೇಕಾದ್ರೆ ಏನು ಒಂದು ಕಾರಣ, ಇದೆಲ್ಲ ಒಂದು ವಿಷಯ ಏನಿದೆ ಅದನ್ನು ಕಂಡುಹಿಡಿತಾನೆ ರೆಟ್ರೋಸ್ಪೆಕ್ಟಿವ್ ನೋಡ್ತಾನೆ. ಅದಕ್ಕೆ ಥೇರಿಯನ್ನು ಚೆನ್ನಾಗಿ ಓದಿರಬೇಕು. ಕಾದಂಬರಿಯೇನು, ಕಾದಂಬರಿ ಇರುವಂಥ ತಂತ್ರಗಳೇನು, ವಸ್ತು ಹೇಗಿರ್ತದೆ, ವಿಷಯ ಹಾಗಿರುತ್ತೆ, ಅದರಾಗ ಇರುವಂಥ ವಿಷಯ ಏನು ಅದು ಬೇಕು. ಥೀಮ್ ಅಂತೀವಿ ನಾವು, ಅದನ್ನು ಐಡಿಯಾ ಅಂತೀವಿ. ಆಮೇಲೆ ಟೆಕ್ನಿಕ್, ನೆರೆಟಿವ್ ಟೆಕ್ನಿಕ್ ಅಂತೀವಿ, ಕಥಾ ಹೇಳುವ ಒಂದು ತಂತ್ರ. ಅದರ ಜೊತೆಗೆ ಶೈಲಿ ಮತ್ತು ಸಂಕೇತಗಳು ಮತ್ತು ಪಾತ್ರಗಳು, ಪಾತ್ರಗಳಲ್ಲಿ ಸಣ್ಣ ಪಾತ್ರಗಳು, ದೊಡ್ಡ ಪಾತ್ರಗಳು, ಬೆಳೆಯುತ್ತಿರುವ ಪಾತ್ರಗಳಿಗೆ ನಾವು ರೌಂಡ್ ಅಂತ, ಬೆಳೆಯಲಾರದ ಪಾತ್ರಗಳಿಗೆ ಫ್ಲಾಟ್ ಅಂತ, ಫ್ಲಾಟ್ ಪಾತ್ರಗಳಂತ. ಈ ರೀತಿ ಪಾತ್ರಗಳ ವಿಭಜನೆ ಗೊತ್ತಿರಬೇಕು. ಅದರ ಜೊತೆಗೆ ಸೆಟ್ಟಿಂಗು, ಆ ಸೆಟ್ಟಿಂಗ್ ಅಂದರೆ ಆ ಒಂದು ಬ್ಯಾಕ್ಗ್ರೌಂಡು, ಅದರಲ್ಲಿರುವಂಥ ಒಂದು ಜನರದ ಪ್ರದೇಶ ಇರುತ್ತಲ್ಲ, ಅದು ಅದು ಹಿಂದ್ಗಡೆ ಉಪಯೋಗ ಮಾಡಿರ್ತಾರೆ ಈ ನಾಟಕದೊಳಗೆ ಪರದೆ ಇದ್ದಂಗೆ. ಅದಕ್ಕೆ ಅದನ್ನೂ ನಾವು ಕನ್ಸಿಡ್ರೇಷನ್ ತೊಗೋಬೇಕು. ಅದಕ್ಕೆ ಸೆಟ್ಟಿಂಗ್ ಅಂತಾರೆ. ಅದು ಪೀಪಲ್ಲು, ನೆರೆಟಿವ್ ಟೆಕ್ನಿಕ್ಕು, ಆಮೇಲೆ ಕಾದಂಬರಿಯಲ್ಲಿರುವಂಥ ಡೈಲಾಗು ಹೇಗಿದೆ, ಕತೆ ಹೇಗೆ ಮುಂದೆ ಹೋಗ್ತದೆ, ಹ್ಯಾಂಗೆ ಸಸ್ಪೆನ್ಸನ್ನು ಕಾಯ್ಕೋತ ಹೋಗ್ತದೆ, ಅದು ಇಂಪಾರ್ಟೆಂಟು. ಅದು ಒಂದು ಒಳ್ಳೆಯ ಕಾದಂಬರಿ ಲಕ್ಷಣ ಏನು, ಮುಂದೇನಾಗ್ತದೆ, ಮುಂದೇನಾಗ್ತದೆ, ಮುಂದೇನಾಗ್ತದೆ ಅಂತ ಗೊತ್ತಿರಬೇಕು. ಆವಾಗ ಅದು ಒಳ್ಳೆಯ ನಾವೆಲ್ಲ ನಿಮ್ಮ ಮುಂದಾಗೋದನ್ನು ಮೊದಲೇ ಗೊತ್ತಾಗಿದ್ರೆ ಅವ್ರು ಯಾಕೆ ಮುಂದೆ ಓದ್ತಾರೆ, ಓದೋದಿಲ್ಲ ಅವರು. ಹೀಗಾಗತ್ತೆ. ಅದಕ್ಕೆ ಸಸ್ಪೆನ್ಸ್ ಆ್ಯಂಡ್ ಕ್ಯೂರಿಯಾಸಿಟಿ ಶುಡ್ ಬಿ ರಿಟೈನ್ಡ್ ಟಿಲ್ ದ ಎಂಡ್, ಕೊನೆಗೆ ರಿವೀಲ್ ಆಗ್ತದೆ ಅದು. ಅದಕ್ಕೆ ಕಾದಂಬರಿ ವಿಮರ್ಶೆ ಮಾಡಬೇಕಂದ್ರೆ ಕಾದಂಬರಿ ಸಿದ್ಧಾಂತವನ್ನು ಓದಿರಬೇಕು. ಕಾದಂಬರಿ ಸಿದ್ಧಾಂತವನ್ನು ಓದಲಾರ್ದೇ ನೀವು ಕಾದಂಬರಿ ವಿಮರ್ಶೆ ಮಾಡಲಿಕ್ಕೆ ಆಗೋದಿಲ್ಲ. ಇದನ್ನು ಸರಿಯಾಗಿ ತಿಳ್ಕೊಂಡು ಈಗಿನ ಒಂದು ಸ್ನಾತಕೋತ್ತರ ವಿದ್ಯಾರ್ಥಿಗಳಾಗಲಿ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳು, ಸ್ನಾತಕ ವಿದ್ಯಾರ್ಥಿಗಳಾಗಲಿ ಇದನ್ನು ವಿಮರ್ಶೆ ಅಂದರೆ ಅದರ ಮೊದಲು ಥೇರಿ, ಅದರಂತಲೇ ಕಾವ್ಯ ವಿಮರ್ಶೆ, ನಾಟಕ ವಿಮರ್ಶೆ, ಅದರೇನು ವ್ಯತ್ಯಾಸಗಳು ಏನಿಲ್ಲ. ಅದಕ್ಕೆ ಥೇರಿ ಗೊತ್ತಿರಬೇಕು. ಥೇರಿ ಗೊತ್ತಿರಲಾರ್ದೆ ನೀವು ಮಾಡಲಿಕ್ಕೆ ಆಗೋದಿಲ್ಲ. ನಾನು ಎರಡು ಮಾತುಗಳು ಮುಗಿಸ್ತೀನಿ. ಯಾಕಂದರೆ ಈಗ ಏನಾಗುತ್ತಾ ಇದೆ, ಡಿಜೆನ್ರೇಟ್ ಆಗುತ್ತಾ ಇದೆ ವಿಮರ್ಶೆ ಅನ್ನೋದು, ಡಿಜೆನ್ರೇಟ್ ಆಗ್ತಾ ಇದೆ. ಈವನ್ ಎಮ್ ಎಲ್ ಎ ಒಂದಲ್ಲಿ ಸಹಿತ ಹುಡುಗರು ಏನು ಮಾಡ್ತವೆ, ಕಥೆಯನ್ನು ಬರಿತವೆ. ಹಾಂ, ಯಾವನೂ ವಿಮರ್ಶಾತ್ಮಕ ಯಾವುದೂ ಬರೋದಿಲ್ಲ. ಹೆಂಗಾಗುತ್ತೆ ಅದಕ್ಕೆ, ಅದರ ಬಗ್ಗೆ ಒಂದಿಷ್ಟು ಕಾಳಜಿಗೆ ವಹಿಸಿ ಹೇಳಬೇಕು ಅನ್ನಿಸ್ತು ಇವತ್ತು ಸಾಯಂಕಾಲ. ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಎಲ್ರಿಗೂ ನನ್ನ ನಮಸ್ಕಾರಗಳು.